ಅದೊಂದು ಪುಟ್ಟ ಗ್ರಾಮ. ಅಲ್ಲಿ ಜನತೆ ಕೂಲಿ ನಾಲಿ ಮಾಡಿ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ರು. ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಲಿ ನಾಲಿ ಮಾಡಿ ಕೆಲಸ ಮಾಡಿಕೊಂಡು ಬಂದು ಮನೆಯಲ್ಲಿ ನೆಮ್ಮದಿಯ ನಿದ್ರೆಗೆ ಶರಣಾಗುತ್ತಿದ್ರು. ಆದರೆ ಆ ನೆಮ್ಮದಿಯ ನಿದ್ರೆಗೆ ಭಂಗ ತರುವಂತೆ ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿತ್ತೊಂದು ಕಳ್ಳರ ಗ್ಯಾಂಗ್. ಇನ್ನು ಕಳ್ಳರ ಗ್ಯಾಂಗ್ನಿಂದ ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿತ್ತು. ಇನ್ನು ರಾತ್ರಿ ಮನೆ ಮುಂದೆ ನಿಲ್ಲಿಸಿದ್ದಂಥ ಬೈಕ್ ಬೆಳಗ್ಗೆ ಎದ್ದ ತಕ್ಷಣ ಮಾಯವಾಗಿಬಿಡ್ತಿತ್ತು. ಅದೇ ರೀತಿಯಾಗಿ ಮನೆಯಲ್ಲಿರುವಂಥ ಮೊಬೈಲ್ ಫೋನ್ಗಳು ಕೂಡ ಕಳೆದು ಹೋಗ್ಬಿಡ್ತಿದ್ವು. ಈ ರೀತಿಯಾಗಿ ಗ್ರಾಮದ ಜನತೆಗೆ ಭಯದ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಒಂದು ದಿನ ಆ ಗ್ರಾಮಕ್ಕೆ ರಾತ್ರಿ ಕಳ್ಳನೊರ್ವ ಎಂಟ್ರಿ ಕೊಟ್ಟಿದ್ದ. ಇನ್ನು ಆ ಕಳ್ಳ ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದ. ಇನ್ನು ಅದೆಲ್ಲಿತ್ತೋ ಸಿಟ್ಟು ಗ್ರಾಮಸ್ಥರಲ್ಲಿ ಅವನನ್ನು ಬಂಧಿಸಿ ಹಿಗ್ಗಾಮುಗ್ಗ ಥಳಿಸಿ ಅವನು ಕದ್ದುಕೊಂಡು ಹೋಗಿದ್ದಂಥ ಎರಡು ಬೈಕ್ ಹಾಗೂ ಒಂದು ಮೊಬೈಲ್ ಫೋನನ್ನು ಕೂಡ ಗ್ರಾಮಸ್ಥರು ವಶಪಡಿಸಿಕೊಂಡ್ರು. ಇನ್ನು ನ್ಯಾಯಾಂಗ ಬಂಧನಕ್ಕೆ ಪೊಲೀಸರನ್ನ ಕರೆಸಿ ಅವರನ್ನ ಬಂಧನ ಮಾಡಿದರು. ಇನ್ನು ಕಳ್ಳರ ಗ್ಯಾಂಗ್ನಲ್ಲಿ ಓರ್ವನ ಬಂಧನ ಮಾಡಲಾಗಿದೆ. ಅದೇ ರೀತಿಯಾಗಿ ಇಬ್ಬರು ಕಳ್ಳರು ಪರಾರಿಯಾಗ್ತಾರೆ. ಈ ಒಂದು ಘಟನೆ ಬೇರೆಲ್ಲೂ ಅಲ್ಲ, ಅಫಜಲ್ಪುರ ತಾಲೂಕಿನ ಉಡಚನ ಗ್ರಾಮದಲ್ಲಿ ನಡೆದಿರುವಂಥದ್ದು. ಇನ್ನು ಬೈಕ್ ಮೊಬೈಲ್ ಫೋನ್ಗಳನ್ನು ಕಳ್ಳತನ ಮಾಡಿದಂಥ ಕಳ್ಳನೊಬ್ಬ ಸಿಕ್ಕಿಬಿದ್ದಿದ್ದಾನೆ. ಇನ್ನು ಕಳ್ಳನನ್ನ ಪೊಲೀಸರು ಬಂಧಿಸಿದ್ದಾರೆ. ಇಬ್ಬರು ಕಳ್ಳರ ಬಂಧನಕ್ಕೆ ಪೊಲೀಸರು ಈಗಾಗಲೇ ಬಲೆ ಬೀಸಿದ್ದಾರೆ. ಅಫಜಲ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಅವ್ರಿಗೆ ನಮ್ಮ ಊರದವ್ರ ಅವ್ರಿಗೆ ಕೇಳ ಅಡ್ಮಿಷನ್ ಆರ್ ಓಪನ್ ಫಾರ್ 2023-24. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸಲು ಹಾಗೂ ಪ್ರಪ್ರಥಮ ಬಾರಿಗೆ ಅತ್ಯುತ್ತಮ ಕಲಿಕಾ ಸ್ಟಡಿ ಪಾಯಿಂಟ್ ಟ್ಯುಟೋರಿಯಲ್ ಇದೀಗ ವಿಜಯಪುರದಲ್ಲಿ ಆರಂಭ. ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯ, ಅದಕ್ಕಾಗಿ ತಕ್ಷಣವೇ ನಿಮ್ಮ ಮಕ್ಕಳನ್ನು ಸ್ಟಡಿ ಪಾಯಿಂಟ್ ಟ್ಯುಟೋರಿಯಲ್ಗೆ ಸೇರ್ಪಡೆಗೊಳಿಸಿ. ಸ್ಟಡಿ ಪಾಯಿಂಟ್ ಟ್ಯುಟೋರಿಯಲ್ಸ್ ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮ, ಐಸಿಎಸ್ಇ, ಸಿಬಿಎಸ್ಇ ಮತ್ತು ರಾಜ್ಯ ಪಠ್ಯಕ್ರಮ 8ನೇ, 9ನೇ, 10ನೇ ತರಗತಿಗಳಿಗೆ ಸಾಮಾನ್ಯ ತರಗತಿಗಳು, ಕನ್ನಡ, ಇಂಗ್ಲಿಷ್, ಸಮಾಜ ವಿಜ್ಞಾನ ಮತ್ತು ವಿಷಯಗಳು, ಹಾಗೆಯೇ ಪಿಯುಸಿ ಫಸ್ಟ್ ಅಂಡ್ ಸೆಕೆಂಡ್ ಪಿಸಿಎಂಬಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ಪ್ರವೇಶಕ್ಕಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ 8310698708 ಹಾಗೂ 9986888777. ಸ್ಥಳ: ಸ್ಟಡಿ ಪಾಯಿಂಟ್ ಟ್ಯುಟೋರಿಯಲ್ಸ್, ಜಾಧವ್ ಬಿಲ್ಡಿಂಗ್, 1ನೇ ಮಹಡಿ, ಡ್ಯಾನಿಶ್ ಬೇಕರಿ ಎದುರು, ಕರ್ನಾಟಕ ಬ್ಯಾಂಕ್, ಜಲನಗರ, ವಿಜಯಪುರ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.